1917 ನೇ ಹುಟ್ಟಿದ ಹಬ್ಬದ ಶಿವಕುಮಾರ ಸ್ವಾಮಿಗಳ ಹುಟ್ಟಿದ ಹಬ್ಬ. ಈ ನಡೆದಾಡೋ ದೇವರು ಮತ್ತು ಸಾಕ್ಷಾತ್ ಪರಮೇಶ್ವರನ ಅವತಾರ ಅಂತೇಳಿದರೆ ನಮ್ಮ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರು. ಸುಮಾರು ನಾನೂ ಕೂಡ ಅಲ್ಲೇ ವಿದ್ಯಾಭ್ಯಾಸ ಮಾಡಿದ್ದು. 5 ವರ್ಷಗಳ ಕಾಲ ನಾನು ವಿದ್ಯಾಭ್ಯಾಸ ಮಾಡಿದ್ದೆ. ಭಗವಂತನ ಸನ್ನಿಧಿನಲ್ಲಿ ನಮಗೆ ಅಂಥ ಅವಕಾಶ ಸಿಕ್ಕಿದ್ದಕ್ಕೆ ನಾವು ಭಗವಂತನಲ್ಲಿ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇವತ್ತು ಸುಮಾರು 11,000 ಜನಕ್ಕೆ ಒಂದು ದಾಸೋಹ, ಜ್ಞಾನದಾಸೋಹ, ಭಕ್ತಿ ದಾಸೋಹ, 3 ದಾಸೋಹಗಳನ್ನು ಉಣಬಡಿಸಿದಂತಹ ಮಹಾನ್ ಶ್ರೇಷ್ಠ ವ್ಯಕ್ತಿ ವಿಶ್ವದಲ್ಲಿ ಯಾರೂ ಇಲ್ಲ ಅಂತ ಹೇಳಿದರೆ ನಡೆದಾಡುವ ದೇವರು ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು. ಅಂತಹ ಒಂದು ಸನ್ನಿಧಾನದಲ್ಲಿ ನಾವು ಬೆಳೆದಿದ್ದೀವಿ. ಇವತ್ತು ಎಲ್ಲರನ್ನೂ ಕೂಡ ರಾಷ್ಟ್ರ ವ್ಯಕ್ತಿ ಇವರ ಹುಟ್ಟುಹಬ್ಬದ ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ಎಲೆಕ್ಷನ್ನೇ ಇರೋದರಿಂದ ಇದನ್ನು ಸೌಮ್ಯವಾಗಿ ನಾವು ಮಾಡ್ತಾ ಇದ್ವಿ. ಇದನ್ನು ವಿಶೇಷವಾಗಿ ಮಾಡಬೇಕು ಅಂತ ನಮ್ಮ ಎಲ್ಲ ಸ್ನೇಹಿತರುಗಳನ್ನು ಇದು ಮಾಡ್ಕೊಂಡಿದ್ವಿ. ಮುಂದಿನ ದಿನಗಳಲ್ಲಿ ಇದನ್ನು ಇದು ಮಾಡಬೇಕು. ಹೊಸದಾಗಿ ಏನಾದರೂ ಒಂದು ಕಾರ್ಯಕ್ರಮಗಳನ್ನು ಮಾಡಬೇಕು. ಸ್ವಾಮಿಗಳು ಯಾವತ್ತೂ ಕೂಡ ದಾಸೋಹ ಮಾಡೋದು ಒಂದು ಕಾರ್ಯಕ್ರಮ, ಆದರೆ ಕಾಯಕವನ್ನು ರೂಪಿಸೋದು, ಎಲ್ಲರಿಗೂ ಉದ್ಯೋಗ ಅವಕಾಶ ಕೊಡೋದು, ಇದನ್ನೆಲ್ಲಾದ್ರೂ ಕೂಡ ಒಂದು ಅವಕಾಶ ಮಾಡಿಕೊಡಬೇಕು ಅಂತೇಳಿ ನಾವು ಮುಂದಿನ ದಿನಗಳಲ್ಲಿ ಒಂದು ಯೋಜನೆಯನ್ನು ನಮ್ಮ ಸ್ನೇಹಿತರ ಜೊತೆಗೆ ಇದಾಗ್ತೀವಿ. ಇವತ್ತು ಎಲ್ಲ ಕರ್ನಾಟಕ ಜನತೆಗೆ ಮತ್ತು ಭಾರತಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತು ನಡೆದಾಡೋ ದೇವರ 117ನೇ ಹುಟ್ಟುಹಬ್ಬವನ್ನು ಎಲ್ಲರಿಗೂ ಕೂಡ ಭಗವಂತ ಆರೋಗ್ಯ ಆಯುಷ್ಯವನ್ನು ಕರುಣಿಸಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ಇಂದು ಶಿವಕುಮಾರ ಸ್ವಾಮೀಜಿ ಅವರ ಹುಟ್ಟುಹಬ್ಬವನ್ನು ಆಚರಣೆಯನ್ನು ವಿಲ್ಸನ್ ಗಾರ್ಡನ್ ಹೊಂಬೇಗೌಡ ನಗರದ ಇವತ್ತು ನಮಗೆಲ್ಲ ಸಹಾಯ ಮಾಡಿದಂಥ ಚಂದ್ರಶೇಖರ್ ಆಗ್ಬೋದು, ಪ್ರಸನ್ನ ಸರ್ ಆಗ್ಬೋದು, ನಮ್ಮೆಲ್ಲ ನಮ್ಮ ಸ್ನೇಹಿತರುಗಳಾಗ್ಬೋದು, ಅವರೆಲ್ಲರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತಾ ನಾವು ಕೇಂದ್ರ ಆಡಳಿತಕ್ಕೂ ಆಗಲಿ ರಾಜ್ಯ ಆಡಳಿತಕ್ಕೂ ಆಗಲಿ ನಮ್ಮ ಶಿವಕುಮಾರ ಸ್ವಾಮೀಜಿಗೆ ಭಾರತ ರತ್ನ ಒಂದು ಪ್ರಶಸ್ತಿ ಅವ್ರನ್ನ ನೀಡಬೇಕು. ಇವರು ನಮ್ಮ ನಡೆದಾಡುವ ದೇವರು, ಅವರಿಗೆ ಈ ಭಾರತ ರತ್ನ ಪ್ರಶಸ್ತಿ ಆದಷ್ಟು ಬೇಗ ನೀವು ಘೋಷಣೆ ಮಾಡಬೇಕು ಅಂತ ನಿಮ್ಮ ಮೀಡಿಯಾ ಮುಖಾಂತರ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಧನ್ಯವಾದಗಳು.